ಎಷ್ಟು ಮಜಾ ಇದೆ ಅಲ್ವಾ, ಗಾಳಿಲಿ ಎಂತೆಂಥ ಸೌಂಡ್ಗಳು. ಸೌಂಡ್ನ ನೋಡೋಕ್ಕಾಗಲ್ಲ, ಗಾಳಿನೂ ನೋಡೋಕ್ಕಾಗಲ್ಲ, ಆದರೆ ಕೇಳ್ಬೋದಪ್ಪ. ಯಾರಪ್ಪ ಈ ಸೌಂಡ್ಗಳನ್ನು ಗಾಳಿ ಇಟ್ಟವರು? ನನಗೆ ಸೌಂಡ್ಗಳಂದ್ರೆ ತುಂಬ ತುಂಬ ಇಷ್ಟ. ನೀವು ಬೇಕಾದ್ರೆ ಟ್ರೈ ಮಾಡಿ. ಎಲ್ಲಾರ್ಗೂ ಒಂದ್ ಸೌಂಡ್ ಇದೆ, ಹಾಗೆ ನಮ್ಮ ಅಜ್ಜಿಗೂ ಒಂದ್ ಸೌಂಡ್ ಇದೆ. ಸೌಂಡ್ ಡಸಂಟ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್. ನಿಮ್ಮ ಅಪ್ಪ ಹಳೆಯದನ್ನ ಏನ್ ನೋಡ್ಲಿ, ಗುದುರಿಗೆ ಹಾಕಕ್ಕೆ ನೋಡ್ತಾನೆ. ಇದನ್ನ ನಿಮ್ಮ ತಾತನ ನೆನಪಿಗೆ ನಾನ್ ಇಟ್ಕೊಂಡಿದ್ದೀನಿ, ತಗೋ. ಅಯ್ಯೋ, ಶುರು ಆಯ್ತಾ ನಿನ್ ಫ್ಲಾಶ್ ಬ್ಯಾಕು? ಈ ಗಡಿಯಾರ ನಿಂತೋಗಿತ್ತಲ್ಲೋ, ಗಂಟೆ 8 ತೋರಿಸ್ತಾ ಇದೆ. ದಿನಕ್ಕೆ 2 ಸತಿ ಸರಿಯಾಗೇ ಟೈಮ್ ತೋರಿಸುತ್ತೆ. ಇದನ್ ನನಗ್ ಕೊಡ, ನಾ ಮಲ್ಕೊಳ್ಳೋ ಜಾಗದಲ್ಲಿ ಇಟ್ಕೋತೀನಿ. ಇಟ್ಕೋ ಅಪ್ಪ, ನಿನ್ನನ್ನು ಮತ್ತಿದನ್ನು ಎತ್ತಿ ಆಚೆಗಡೆ ಹಾಕ್ತಾರೆ. ನಿಮ್ ಅಪ್ಪ ಹಳೇದನ್ನು ಕಂಡ್ರೆ ಆಚೆಗೆ ಎಸೆಯೋದೆ ಕೆಲ್ಸ. ಅಯ್ಯೋ ಅಜ್ಜಿ, ಇದು ನಮ್ಮಮ್ಮ ಗೀತಾ ರಂಗನಾಥರಾವ್ ಫ್ಯಾಕ್ಟ್ರಿ ಸೈರನ್ನು. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಈ ಕುಕ್ಕರ್ ಬಂದಾದ್ಮೇಲೆ ಅಡುಗೆ ರುಚಿನೇ ಕೆಟ್ಟೋಯ್ತಂತೆ. ಸುಮ್ನೆ ಇರಕ್ ಬರಲ್ವೇನೋ, ಸಿಕ್ಕಿದ್ದೆಲ್ಲ ಕುಡ್ತೀಯ, ಅದನ್ ಪಕ್ಕಕ್ಕಿಟ್ಟು ತಿಂಡಿ ತಿನ್ನು. ಅಯ್ಯೋ ಅಮ್ಮ, ತಿಂಡಿ ತಿನ್ನು, ಹಾಲ್ ಕುಡಿ, ಹಣ್ಣು ತಿನ್ನು, ತಟ್ಟೆಯಲ್ಲಿ ಏನೋ ಬಿಡ್ಬೇಡ, ಕೂಲಲ್ಲಿ ಕೆಟ್ಟ ಹುಡುಗರು ಸವಾಸ ಮಾಡ್ಬೇಡ, ನಿಮ್ಮಪ್ಪನ್ಗೆ ಕೋಪ ಬರುತ್ತೆ. ಪಾಠ ಚೆನ್ನಾಗ್ ಕೇಳಿಸ್ಕೋ, ಈ ಸರಿ ಟೆಸ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬರಬಾರ್ದು. ಇದೇ ತಾನೇ ಮಾ ನಿಮ್ ಡೈಲಾಗ್, ಇದನ್ ಬಿಟ್ ಬೇರೆ ಆದ್ರೂ ಹೇಳಮ್ಮ ಪ್ಲೀಸ್. ಬೇರೆ ಏನಪ್ಪ ಹೇಳಿ? ಬೇರೆ ಅಂದ್ರೆ ತಿಂಡಿ ತಿನ್ಬೇಡ, ಹಾಲ್ ಕುಡಿಬೇಡ, ಸ್ಕೂಲ್ ಹೋಗ್ಬೇಡ. ಈ ಅಪ್ಪ ಏನೋದು ನಾನ್ಸೆನ್ಸ್. ಇವರು ನಮ್ಮಪ್ಪ ರಂಗನಾಥ್ ರಾವ್, ಬ್ಯಾಂಕ್ ಮ್ಯಾನೇಜರ್, ದಿಗ್ರೇ ಡಿಕ್ಟೇಟರ್. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ನಾನು ಏನ್ ಹೇಳಿದ್ರು ಕೇಳೋದೇ ಇಲ್ವಲ್ಲ. ನಿನ್ ಮೇಲೆ ಕಂಪ್ಲೇಂಟ್ ಜಾಸ್ತಿ ಆಗ್ತಿದೆ, ನಿನ್ ಪ್ರೋಗ್ರೆಸ್ ಕಮ್ಮಿ ಆಗಿದೆ ಅಂತೆ. ಮೊದಲು ನಿನ್ನ ಫ್ರೆಂಡ್ಸ್ ನ ಚೇಂಜ್ ಮಾಡ್ಕೋ. ಹೀಗೆ ಇದ್ರೆ ಮಣ್ಣು ಮಣ್ಣು ತಿಂದೋಗ್ತೀಯ ಅಷ್ಟೇ. ನಿನ್ನ ಅಜ್ಜಿದು ಮುದ್ದು ಜಾಸ್ತಿ ಆಗಿದೆ ನಿನಗೆ. ಈ ಸೌಂಡ್ ಆದ್ರೂ ಕೇಳ್ಬೋದು, ಆದ್ರೆ ಇನ್ನೊಂದ್ ಸೌಂಡ್ ಇದೆ. ನಮ್ ಕ್ಲಾಸ್ ಟೀಚರ್ ಮಿಸ್ ರೋಸಿ, ಬಯಾಲಜಿ ಟೀಚರ್. I love animals. ಎಲ್ಲಾರು ಕಿವಿ ಸರಿ ಮಾಡ್ಕೊಳ್ಳಿ, ನಿಮ್ಗೊಂದು ಒಳ್ಳೆ ಸೌಂಡ್ ಕೇಳಿಸ್ತೀನಿ. ಏನೋ ನನ್ ಫ್ರೆಂಡ್ ವಾಸುದೇವ, ಮೆನಿ ಟೈಮ್ಸ್ ವಿ ಕಾಲ್ ಹಿಮ್ ಊಸುದೇವ. ವೆರಿ ನೈಸ್. ಊಸು ಅಲ್ಲ ವಾಸು. ಸರ್ ಒಂದ್ ನಿಮಿಷ. ಅಯ್ಯಯ್ಯೋ, ನನ್ ಹೆಸರು ಹೇಳೋದೇ ಮರ್ತೋದ್ನಲ್ಲ. ನನ್ ಹೆಸರೇನಂದ್ರೆ ಮಾಧವ. ಮಾಧವ ಮಾಧವ.
ಎಷ್ಟೊಂದ್ ಮಳೆ, ಎಲ್ಲಿ ಸಿಕ್ಕಾಕೊಂಡಿದ್ದಾನೋ ಏನೋ, ಎಲ್ಲಿ ಅಲಿತಾ ಇದ್ದಾನೋ ಏನೋ ಅಂತ ಹೇಳು. ಸ್ಕೂಲ್ ಬಿಟ್ಟಾಗ್ಲೇ ಬಹಳ ಹೊತ್ತಾಯ್ತು. ನಿನ್ನ ಮಗ ಏನ್ ಮಾಡಿದಾನೆ ಗೊತ್ತಾ? 5 ಗಂಟೆಗೆ ಹೊಡೆಯೋ ಸ್ಕೂಲ್ ಬೆಲ್ನ 3 ಗಂಟೆಗೆ ಹೊಡೆದಿದ್ದಾನೆ. ಅದು ವೆರೈಟಿ ವೆರೈಟಿ ಆಗಿ ಹೊಡಿತಾನಂತ. ಮಳೆ ಮಳೆ ಏನು ಗೀತಾ, ಸ್ಕೂಲ್ನಲ್ಲಿ ಇವನ ತಲೆಹರಟೆ ಜಾಸ್ತಿ ಆಗಿಬಿಟ್ಟಿದೆ. ಅವನ ಕ್ಲಾಸ್ ಟೀಚರ್ ಮಿಸ್ ರೋಸಿ ನನಗೆ ಫೋನ್ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ರೆ ನನಗೆ ಇರಿಟೇಷನ್ ಆಗುತ್ತೆ. ಏನೋ ಬೀದಿಲಿ ಬಿಸಾಕಿರೋ ಕಚಡಗಳನ್ನೆಲ್ಲ ತಗೊಂಡು ತಾಳ ತಾಳ ಹಾಕ್ತೀಯ ನೀನು? ನಿನ್ ತಾತನ್ ತರ ತಂಬೂರಿ ದಾಸೆ ಆಗ್ಬೇಕು ಅಂತಿದ್ಯಾ ನೀನು? ರಂಗನಾಥ, ನಿನ್ನಿಂದ ಇವನು ಎಷ್ಟೊಂದು ಹೆಚ್ಕೊಂಡಿರೋದು. ನೆಮ್ಮದಿ ಅನ್ನೋದೇ ಹಾಳಾಗೋಗಿದೆ ಈ ಮನೇಲಿ. ಗೀತಾ, ಆ ರೆಸಿಡೆನ್ಶಿಯಲ್ ಸ್ಕೂಲ್ ಅಪ್ಲಿಕೇಶನ್ ತಂದಿದ್ನಲ್ಲ ಅದನ್ನ ತಗೊಂಡ್ ಬಾ. ನಾಳೆನೆ ಕರ್ಕೊಂಡು ಹೋಗಿ ಇವನ್ನ ಆ ಬೋರ್ಡಿಂಗ್ ಸ್ಕೂಲ್ ಸೇರಿಸ್ಬಿಡ್ತೇನೆ. ಸಣ್ಣ ವಿಚಾರಕ್ಕೆಲ್ಲ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ಇಂಥ ಮಕ್ಕಳು ಕಣ್ಣೆದುರಿಗೆ ಇರೋದಕ್ಕಿಂತ ಇಲ್ಲದೆ ಇರೋದೇ ಎಷ್ಟೋ ವಾಸಿ. ರಂಗನಾಥ, ಏನು ಅಂತ ಮಾತಾಡ್ತಾ ಇದ್ಯಾ? ಇರೋನೊಬ್ಬ ಮಗ ತಿಳಿತಾ? ನೀನು ಅವನ ಜೊತೆ ಸೇರ್ಕೊಂಡ್ ಬಿಟ್ಟಿಯಾ? ಇನ್ನೊಂದ್ಸಲ ಅವನ ಪರವಾಗಿ ಏನಾದ್ರು ಮಾತಾಡಿದ್ರೆ ನಿನ್ನನ್ನು ವೃದ್ಧಾಶ್ರಮ ಕಳಿಸ್ಬಿಡ್ತೀನಿ. ಏನ್ರಿ, ಏನೇನು ಮಾತಾಡ್ತಿದ್ದೀರಲ್ಲ? ಹೌದು, ನಾನು ಹಾಗೆ ಮಾತಾಡೋದು. ಹಲೋ ಮಾಡಿ ಸ್ಟೂಡೆಂಟ್ಸ್, this year we are going to Mali Madheshwara Betta. But no god seeing, only botany study. Miss, I Kannada. English. Mr. Chalvaya, I'll see you in the office later. And now, leave. Hello, my dear students. Every year, Hagi, ee yaru kuda, naveru excursioning hogtidivi. Yellu barbeku. Except, Madhav. Madhav, ನೀನು ನಿನ್ನ ಫಾದರ್ ಕೈಲಿ ನೀನು ಯಾವ್ದೇ ರೀತಿ ಮಿಸ್ಚೀಫ್ ಮಾಡೋಲ್ಲ ಅಂತ ಬರೆದು ಅವ್ರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡ್ ಬರ್ಬೇಕು. ಈಸ್ ದಾಟ್ ಕ್ಲಿಯರ್? ಮಾಧ್ವಾ, ನಿಮ್ ಅಪ್ಪ ನಿಂಗ್ ಪರ್ಮಿಷನ್ ಕೊಡ್ತಾರೇನೋ? ಗೊತ್ತಿಲ್ಲ ಕಣೋ. ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಬಟ್ಟೆ ಲೋಟ ತಗೊಂಡ್ ಕುಡ್ತಾನಷ್ಟೇ. ಸುಮ್ನಿರ, ನಂದೇ ನಂಗಾಗಿದ್ರೆ. ಎಲ್ಲೋ ಏನು? ಏ ಹೌದು, ಎಲ್ಲೋ ಎಲ್ಲೋ ಹೋದ್ನ ಅವನು? ಯಾರಿಗ್ ಗೊತ್ತು, ಏ ನಡಿಯೋ ವಾಸು, ಲೇಟ್ ಆದ್ರೆ ಮನೇಲಿ ಬೈತಾರೆ. ನಡಿಯಪ್ಪ ಹೋಗೋಣ. ಒತ್ತಾಯ್ತು ನಡಿಡೂಡ. ಮಹದೇಶ್ವರ ಬೆಟ್ಟ ವಸಿ ದೂರ ಇದ್ದುದ? ನಡೀತಾ ನಡೀತಾ ಹೋವಾ. ಆತಾತು, ಎಲ್ಲಿಂದ ಬಂತು ಸುಂಟು? ಛೇ, ನನ್ ತಂದ ಏನ್ ಮಾಡ್ತಾ ಇದೆ ಅಜ್ಜಿ? ಇವತ್ತು ಸ್ಕೂಲಿಂದ ಬರೋವಾಗ ರಸ್ತೆಯಲ್ಲಿ ಚಣ್ ಚಣ್ ಅಂತ ಶಬ್ದ ಕೇಳ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈಗ್ಲೂ ಕಿವಿ ಮುಚ್ಕೊಂಡ್ರೆ ಕೇಳಿಸುತ್ತೆ ಅಜ್ಜಿ. ಹೌದಪ್ಪ, ಅದ್ಯಾವ ಶಬ್ದ? ಗೊತ್ತಿಲ್ಲ ಅಜ್ಜಿ, ಎಲ್ಲೋ ಕೇಳಿದೀನ್ ಅನ್ಸುತ್ತೆ. ತಟ್ಟೆ ಜಾಗಟೆ
ಗೊತ್ತಾಯ್ತಾ ಅಜ್ಜಿ? ಇಲ್ಲಪ್ಪ ಗೊತ್ತಾಗ್ಲಿಲ್ಲ. ಅಯ್ಯೋ ಹೋಗಜ್ಜಿ. ತರ್ಲೆಗಳಿಬ್ರು ಏನ್ ಮಾಡ್ತಿದ್ದೀರಾ? ಏನಿಲ್ಲ ಅಮ್ಮ. ತಗೋ ಅಪ್ಪ ಸೈನ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಮ್ಮ. ನಾಳೆ ಟ್ರಿಪ್ ತಗೊಂಡೋಗೋದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ? ಅಮ್ಮ ಅಜ್ಜಿ ಮಾಡ್ಕೊಟ್ರು. ಅಮ್ಮ ಪ್ಲೀಸ್ ಮಾ, ನಾನ್ ಈ ಸತಿ ಟ್ರಿಪ್ ಗೆ ಕ್ಯಾಮ್ರಾ ತಗೊಂಡ್ ಹೋಗ್ತೀನಮ್ಮ. ತಗೊಂಡ್ ಹೋಗು ಕಂದ. ಥ್ಯಾಂಕ್ ಯು ಅಮ್ಮ. ತುಂಬಾ ಕಾಸ್ಟ್ಲಿ ಕ್ಯಾಮ್ರಾ ಅದು. ಬೇಡ ಬೇಡ, ನೀನ್ ಹೋಗ್ತಾ ಇರೋದು ಕಾಡ್ಗೆ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದು ಬಾಟ್ನಿ ಟ್ರಿಪ್. ಅಲ್ಲಿಂದಲೇ ನೇರವಾಗಿ ಬೋರ್ಡಿಂಗ್ ಸ್ಕೂಲ್ ಕಳಿಸ್ಬಿಡ್ತೀನಿ. ಅಜ್ಜಿ ಏನು ಲೈಟ್ ಆಫ್ ಮಾಡಿ ಮಲ್ಕೊಳ್ಳೋ. ಅಯ್ಯೋ ಗುಡ್ ನೈಟ್. ಖುಷಿ. ಎಸ್ ಸರ್. ಮಿತಾ. ಪ್ರೆಸೆಂಟ್ ಸರ್. ಮಾಧವ್. ಎಸ್ ಸರ್. ಗಣೇಶ. ಪ್ರೆಸೆಂಟ್ ಸರ್. ರಾಜೀವ್. ಮಾಧವ್. ಮಾಧವ್ ಪ್ರೆಸೆಂಟ್ ಸರ್. ನಿನ್ನ ಟೆಂಡೆನ್ಸ್ ಅವನು ಹೇಳಿದ್ನು. ನನ್ನ ಟೆಂಡೆನ್ಸ್ ಅವನು ಹೇಳಿದ್ನು. ಅಯ್ಯೋ ಟೂರ್ಗೆ ಬಂದಾಗ್ಲಿಂದ ಅವನು ಹೇಳ್ತಾ ಇದ್ದಾನೆ. ಬೆಳಿಗ್ಗೆ ಮೆಡಿಕಲ್ ಪ್ಲಾಂಟ್, ಮಧ್ಯಾಹ್ನ ವೆಜಿಟೇಬಲ್ ಪ್ಲಾಂಟ್ ಅಂತೆ. ಆಗೋಯ್ತಪ್ಪ, ತಿಂದಿದ್ದೆಲ್ಲ ಕಡ್ಗೆ ಹೋಯ್ತು. Stand properly. My dear students, this is our last destination of our today's excursion. ಇಲ್ಲಿ ಬ್ಯೂಟಿಫುಲ್ ಹಿಲ್ ವ್ಯೂ ಇದೆ. ಇಲ್ಲೆಲ್ಲರೂ ನಾವು ಸನ್ಸೆಟ್ ನ ನೋಡಬಹುದು. Shall we move? Yes, please. Everyone should stick together. Immediately. Is it clear? Oh my god! God! Oh! Chalaya! What is this? Oh! God! Shit! ನಿಂದೊಳ್ಳೆ ಜೋಕ್ ಫಾಲ್ಸ್ ಹರಿತಾನೆ ಇರುತ್ತೆ, ಬೇಗ ಬಾರೋ. ಏ ಬಂದ್ರೋ. ಏನ ನಿಂಗತ್ಕೊಂಡು ಹೋಗ್ತಾ ಇದ್ದಾನೆ, ಬಾರೋ. ಅಯ್ಯೋ ಯಪ್ಪ, ಅಷ್ಟೂಡ ನಂಗೆಲ್ಲ ಬರೋಕ್ಕಾಗಲ್ಲ ಅಪ್ಪ. ಮತ್ತವನು ಬರ್ತಾನ ಆಮೇಲೆ ಬಾ. ಮಾಧವ ಮೋಗ್ಲಿ ಬರ್ತಾ ಇಲ್ವೋ? ಅಯ್ಯೋ ಇಂದೊಳ್ಳೆ ಅರ್ಜೆಂಟು. ಮಾಧವ ಟೀಚರ್ ಬೈತಾರೋ? ಏ ಮಾಧವನ್ ಬಿಟ್ಟೋಗದೇನು? ಅವನು ಬರ್ತಾನ್ ಬಾರೋ.
ಇನ್ನುವ ಸೂಲಾದ ಎಲ್ಲಿ ಕೊಡಿಲಿ? ಯಾರ ಕುಸ್ ನೀನು? ಎಲ್ಲಿ ಕಣ್ಬಿಡು, 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 ಕಣ್ಬಿಡಯ್ಯ ಕುಸ. ಓ ಕುಸ, ಮೈಗೆಲ್ಲ ಗ್ವರ ಮೆತ್ಕೊಂಡದ. ನೀಡ್ರಿ, ಇವನ್ ಕರ್ಕೊಂಡೋಗಿ ಒಳ್ಳೆಲ್ ನೀರ್ ಮೇಸ್ಕೊಂಡ್ ಬಂದ್ರಡ. ಅಪ್ಪಯ್ಯ, ಈ ಗಂಡ್ಗ ಬಟ್ಕಳಿಲ್ಲ. ಯಾನದು? ಅವು ಕೈ ಜಾರಿ ನೀರಲ್ ಕೊಚ್ಕೊಂಡೋದು. ನಿಗಾ ಮಾಡಬಾರ್ದ? ಎಂತ ಕೆಲಸ ಮಾಡ್ಬಿಟ್ಟೆ? ಏ ಬ್ರಹ್ಮ, ಯಾನ? ಓ, ನಿನ್ ಬಟ್ಟೆ ಕೊಟ್ಟೆಯ? ಸರಿ ಬಿಡು, ನಿನ್ ಬೆಟ್ಟದ ಮ್ಯಾಗ ಹೊಸ ಬಟ್ಟೆ ಕೊಡಿಸ್ತೀನಿ. ಏ, ಆ ಕೂಸ್ಗೊಂದಿಷ್ಟ್ ಗಂಜಿ ಕೊಟ್ಟುಡ, ಬೆಚ್ಚಿಬಿಟ್ಟದ. ಬಸ್ ಇವತ್ತು ಮನೆ ಕಳ್ಳಿ. ನಾನೇ ನೀರು ಬಿಟ್ಬಿಡಿ. ನೋಡೋ, ಈಗ್ಲೇ ಹೇಳ್ತಾ ಇದೀನಿ, ಅಲ್ಲೇನ ಬಾಯಿಗೆ ಬಿಟ್ರೆ ನಾಲ್ಗೆ ಕಿತ್ ಬಿಡ್ತೀನಿ. ತೆಪ್ಪಗೆ ಸುಮ್ನೆ ನಿಂತಿರ್ಬೇಕು, ಅವ್ರ ಏನೇ ಕೇಳಿದ್ರು. ಗೊತ್ತಾಯ್ತಾನೆ ಮಿಸ್ ರೋಸಿ, ಬಸ್ ಹತ್ತದ ಮೇಲೆ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ನೋಡ್ಕೊಳ್ಳೋಷ್ಟು ಜವಾಬ್ದಾರಿನೂ ಇಲ್ವೇನ್ರಿ ನಿಮಗೆ? ನೋ ಸರ್, ನಾವ್ ಅಟೆಂಡೆನ್ಸ್ ಕರೆದಾಗ ಅವನು ಎಸ್ ಸರ್ ಅಂದ್ರದನ್ನ ನಾನು ಕೇಳಿಸ್ಕೊಂಡೆ. ಐಮ್ ಟೆಲಿಂಗ್ ದಿ ಟ್ರೂತ್ ಮ್ಯಾಡಮ್. ಮತ್ತೆ ಬಸ್ನಲ್ಲಿದ್ದವನ್ ಹೆಂಗ್ರಿ ಮಾಯ ಆಗ್ತಾನೆ? ಮೇಡಮ್, ಮಧ್ಯದಲ್ಲಿ ನೇಚರ್ ಕಾಲ್ಗೆ ಅಂತ ವೆಹಿಕಲ್ ನಿಲ್ಸಿದ್ವಿ, ಆವಾಗ ಏನಾದ್ರೂ. ಏ ವಾಸು, ಬಸ್ಸಲ್ಲಿ ಅಟೆಂಡೆನ್ಸ್ ಹಾಕ್ದಾಗ ಅವನಿದ್ದ ಅಲ್ವೇನು? ಹೌದು ಸಾ, ಎಸ್ ಸರ್ ಅಂದಿದ್ದನ್ನ ನಾನು ಕೇಳಿಸ್ಕೊಂಡೆ. ಯಾವಾಗ್ಲೂ ನಿಮ್ ಜೊತೆ ಇರ್ತಿದ್ನಲ್ಲ, ನೆನ್ನೆ ನಿಮ್ ಜೊತೆ ಇರ್ಲಿಲ್ವೇನ್ರ? ಆದ್ರೆ ಏನಾಯ್ತು ಹೇಳ್ರು? ಸಿಕ್ಕದ್ನೇನಪ್ಪ, ಏನಾಯ್ತು? ಮೇಡಮ್, ಬಸ್ ಹೋಗಿ ಬಂದಿದ್ ರೂಟಲ್ಲೆಲ್ಲ ಹೋಗಿದ್ವಿ, ಅಲ್ಲೆಲ್ಲಾರನು ವಿಚಾರಿಸಿದ್ವಿ, ಮಗು ಎಲ್ಲೂ ಸಿಗ್ಲಿಲ್ಲ. ಮೇಡಮ್, ಎಲ್ಲೆಲ್ಲಿ ಹೋಗಿದ್ರಪ್ಪ? ಹಳ್ಳಿ, ಚಾಮರಾಜನಗರ, MMLC, ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದ್ವಿ ಸರ್. ಎಲ್ಲಾ ಕಡೆ ಮೋಟರ್ ಬೈಕ್ ತಗೊಂಡೇ ಹೋಗಿದ್ರೇನು? ಹೌದು ಸರ್. ಮೇಡಮ್, ನಾನ್ ನಿನ್ ಕಾಯೋದಿಲ್ಲ. ಇದೀ ಮನೇಲಿ ಇರ್ಕೂಡ್ದು. ನನ್ ಮಾತ್ ಕೇಳೋ, ನಿನ್ ಕಣ್ಣ ಕಾಣ್ದಾಗೆ ನಾನು ಅದನ್ನ ಬಚ್ಚಿಟ್ಕೋತೀನಿ ಕಣೋ. ಈ ಹಳೇದನ್ನೆಲ್ಲ ಕಂಡ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ನೋಡು ಮಗ, ನಿಮ್ ತಾತ ಈ ಕಂಸಾಳೆ ನುಡಿಸ್ತಿದ್ರು, ದೈವ ಇಚ್ಛೆ ಅವರು ಮನೆ ಬಿಟ್ಟು ಹೊರಟೋದ್ರು. ಎಲ್ಲೋದ್ರೋ ಏನಾದ್ರೋ ಒಂದೂ ಗೊತ್ತಿಲ್ಲ. ಅವ್ರ ನೆನಪಕ್ಕೋಸ್ಕರ ನಿಮ್ ತಂದೆ ಇದನ್ನ ಇಟ್ಟಿದ್ದಾರೆ ಕಣೋ. ಇದನ್ನೇನು ಮಾಡ್ಬೇಡ್ವ? ಸಾಕ್ ನಿಲ್ಸಮ್ಮ ನಿನ್ ಪುರಾಣನ. ಇದನ್ ನಮ್ಗೆ ಯಾರು ಉದ್ದಾರ ಆಗಿದ್ದಾರೆ? ಈಗ ಬೇಕಾಗಿರೋದು ಎಜುಕೇಶನ್ ಅಮ್ಮ, ಎಜುಕೇಶನ್. ನಮ್ಮ ಆಚಾರ ಅಲ್ಲ, ವಿಚಾರ ಅಲ್ಲ, ಯಾವುದೋ ಕಾಲದ ನೆನಪಿನ ಗಂಟನ್ನ ಇಟ್ಕೊಂಡು ನನ್ನ ಮನೆ ಧೂಳು ಮಾಡ್ತಾ ಇದೀಯಾ? ನೋಡಮ್ಮ, ಇದನ್ನ ಈಗ್ಲೇ ಮಿಸ್ ಹಾಕ್ಬಿಡ್ತೀನಿ. ಇದೀ ಮನೇಲಿ ಇರ್ಕೂಡ್ದು, ಹಳೆ ನೆನಪು ಯಾವ್ದು ನನಗ್ ಬೇಡ.
ರಂಗನಾಥ ನೀರು ನೀರು ನೀವ್ ಯಾಕೆ ನಿಲ್ಸಿದ್ರು ಅಜ್ಜ ಹಾಕಿ ಮಾಡುಡ ಮಾಡುಡ ಕುಡಿ ಕುಡಿ ಸಾಕ ಯಾರಪ್ಪ ನೀನು ಯಾರಟ್ಟಿ ಮಗನಪ್ಪ ನೀನು ಅಂದಿ ಯಾಕ ಅವ್ವ ಅಪ್ಪ ಯಾರು ಇಲ್ವ ನಿಂಗ ಅನಾಥನ ಅಯ್ಯೋ ನನ್ ಶಿವನ ಬೇಜಾರು ಮಾಡ್ಕೋಬೇಡ ಈ ಭೂಮಿ ಮೇಲೆ ಹುಟ್ಟಿದವ್ರು ಯಾರು ಅನಾಥರಲ್ಲ ಹುಟ್ಟಿಸಿದ್ದೆ ಅವರು ಹುಲ್ಮೇಸಲಕ್ಕನ ಎಲ್ರು ಆ ನಮ್ಮ ದಪ್ಪನ ಕಾಯ್ತಾನ ಮೂರು ಯಾವೂರ ನಿಂದು ನಾವೆಲ್ಲ ಮಾದಪ್ಪನ ಪರಿಸಲ್ ಸೇವೆ ಮಾಡಕ್ ಬೆಟ್ಟಕ್ಕೆ ಹೋಯ್ತಾ ಇದೀವಿ ನಾವು ಹೋಗೋ ದಾರಿನಲ್ಲಿ ಮೂರಿದ್ರೆ ಏಳು ನಿನ್ನನ್ನು ಅಲ್ಲೇ ಬಿಟ್ಟು ಹೋಯ್ತೀವಿ ಮಾತಾಡ್ಕು ಸ ನಾನು ನಿಮ್ ಜೊತೆ ಬರ್ತೀನಿ ಆಯ್ತು ಬಿಡು ಆ ಗಿರಿಮಲೈನ್ ದರ್ಶನ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ಕುಂತ್ಕಂಡ್ರ ಆ ನಮ್ಮಪ್ಪ ಯಾವ ರೂಪದಲ್ಲಾದ್ರೂ ಕರೆಸ್ಕೊಂಡೇ ಕರೆಸ್ಕೋತಾನ ನಡ್ಕೊಂಡು ಹೋಗೋ ದಾರಿಗೆ ನೀನೇನ್ ಬಾರ್ವಾ ಬಾ ನಮ್ ಜೊತೆ ಬಂದುಡ ಬನ್ನಿ ಬನ್ನಿ ನಿಲ್ಸಿ ಹೋಗಾವ ನಿಧಾನಕ್ ಬಂದ್ರುಡ ಮುಳ್ಗಳವ ನೋಡ್ಕೊಂಡ್ ಬನ್ರಿ ಏನಾಯ್ತುಡ ಕಂಸ ತಪ್ಪು ಕಡ ನೋವಾಯ್ತದ ಕಂಸಣ್ಣನ ಗಟ್ಟಿಗೆ ಇಡಬಾರ್ದು ಕೂಡ ಆಯ್ತು ಆಯ್ತು ಅಪ್ಪೇಂತ ಮಾತಾಡ್ಬೇಡ ಮಾದಪ್ಪನ್ ಬಾಯಲ್ಲಿ ಪದ ಕೇಳದೆ ಒಂದ್ ಮಜಾ ಕಂಡ್ರುಡ ಶಿವ ಅವ್ರ ಕಂಠದಾಗೆ ಸರಸ್ವತಿನೇ ಮಡಗ್ಬಿಟ್ಟವನೆ ನಮ್ ಮಾದ ಜಾಗ್ ಗದ್ದಲಿ ಕಾಲ್ ಮಡಗ್ದ ಅಂದ್ರ ಕಂಡ್ಗ ಬೆಳಿಬೋದಕ್ಕವ ಯಾನಕ್ಕೂ ಸರ್ ನಿನ್ ಹೆಸರು ಯಾವೂರ ಮಾದಪ್ಪ ಯಾರ್ದ ಈ ಕೂಸು ನಮ್ ಹುಡುಗನ ನನ್ ಸಿಸು ಮಗ ಮುದ್ದು ಮಾದಪ್ಪನ್ ಪಾದ ಕನ್ಸರಿ ಯುಗ ಮಾದಪ್ಪಂಗ್ ಉಗೇ ಮಂತ್ಮಲ್ಲಯ್ಯ
ಚಲ್ಮಾನ್ ಹಾಕೊಂಡು ಬಟ್ಟ ಒಕ್ಕಬೇಕು. ಎಂತ ಸಾಬೂನ್ ಅದ ಬಿರ್ಬಿರ್ ನುಗ್ಗಿ. ನಂಗೆ ಗೊತ್ತು ನೀವ್ ಅಕ್ಕ, ಅದ್ ಯಾಕೂಡ ನಲ್ಲಿ ಹಿಡ್ದೈ ಬಿಟ್ಬಿಡು. ಮರಿದೇವ್ರು ಬಾ ಕೂತ್ಕ. ಇಲ್ ಬೇಡ ರಮ. ಅಕ್ಕಪ್ಪ ಮಾದಪ್ಪ ಕಾಪಾಡಪ್ಪ, ಚಂದ ಕಾಣ್ತಿದ್ದೆ. ಯೋ ಇಲ್ಲಿ ಒಡ್ಡ ಒತ್ತರ ಒತ್ತರ ಏನಾಯ್ತಪ್ಪ ನಂಗ? ಇವತ್ ಹುಟ್ಟಿರೋ ಸೂರ್ಯ ನಿನ್ನ ಮನಸ್ಸಿನ ಒಳಗ ಹೊಸ ಬೆಳಕನ್ನು ಕೊಡ್ಲಿ. ತಕ ಮಾದಪ್ಪ ನಿನ್ನನ್ನು ಕಾಪಾಡ್ತಾನೆ. ಚಿಕ್ಕಮಾದ ಮಕ್ಳ ಗಮನ ಕೊಟ್ಟು ಕೇಳಿ, ಕಂಸಾಳೆ ಕೈಲಿ ಹಿಡಿದ ಮೇಲೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ನಿಮ್ ಮನಸ್ಸನ್ನ ಈ ಗರಿ ಸೂತ್ರದ ಕಟ್ಟಿ ಗಟ್ಟಿಯಾಗಿ ಹಿಡ್ಕೋಬೇಕು. ಇದರಿಂದ ಹೊರಡೋ ನಾದ ಆ ಮಾದೇಶ್ವರನ ಧ್ಯಾನಿಸ್ತದ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು, ತಿಳ್ಕೊಳ್ಳಿ. ಆದ್ರೆ ಅದ್ರ ಜೊತೆಗೆ ನನ್ನ ಅಪ್ಪನ ಕರುಣೆ ಬೇಕು. ಅದನ್ನು ಗಳಿಸ್ಕೊಳಕ ಈ ಗರಿ ಬಟ್ಲು ಸಾಕು. ಇದನ್ನೇ ಇಟ್ಕೊಂಡು ನನ್ನಪ್ಪ ಮಾದೇಶ್ವರ ಊರೂರು ಸುತ್ತ ಇದ್ದಂತೆ. ತಿಳಿದ ಮರಿದೇವರು ಬಾಯಿಲಿ ಒಂದು ಏಟ್ ಹಾಕು. ಗರಿ ಬಟ್ಲನ್ನ ಹಿಂಗ್ ಇಡ್ಕೋಬೇಕು ಹಿಂಗೆ. ಈಗ ಒಂದು ಏಳು ಮೂರು ನಾಲ್ಕು ತಿರ್ಗಾ ಮಾಡು. ಒಂದು ಏಳು ಮೂರು ನಾಲ್ಕು ನೋಡ್ ಚಿಕ್ಕಮಾದ ಅಪ್ಪಯ್ಯ ಅವನ್ಗೂ ಕಂಸಾಳೆ ಹೇಳ್ಕೊಟ್ರು. ಅದಕ್ಕೆ ಗರಿ ಬಟ್ಲಿಡಕ್ ಬರ್ಬೇಕಲ್ಲ ತಕ್ಕ. ಅಪ್ಪಯ್ಯ ಅವನಿಗೆ ಕಂಸಾಳೆ ಹೇಳ್ಕೊಟ್ರೆ ನನ್ ಹೊಟ್ಟೆ ಬಗ್ ಬಗ್ ನುರಿತದ್ ಕೂಡ. ಅದ್ ಯಾಕ ಕೂಡ ಅಂಗಡಿಯೆ ನಾನಿಲ್ವಾ ಕಂಸಾಳೆ ಹಿಡಿಯೋ ಅವನ್ ಕೈನ ಮುರಿದ್ರೆ ಅದ್ ಹೆಂಗ್ ಕಂಸಾಳೆ ಆಡಿನು? ಏನುಡ ಏನುಡ ಆಟ ಆಡ್ದೆ ಅದ್ರ ಜೊತೆ ಆಟ ಆಡಿಯಾ? ಯಾವ್ರು ಯಾವ್ರಿದ್ ನಮ್ಗ? ಸರಿಯಾಗಿಡಿ ಸರಿಯಾಗಿಡಿ, ಕಣ್ಗೊತ್ಕೋ ಕಣ್ಗೊತ್ಕೋದ. ಕಂಸಾಳೆ ಕಂಸಾಳೆ ಆಡು ಆಡು ಆಡು. ಎಲ್ಲದ ನಿಂತ್ಕೊಡ ಇಡಿ ಆಡಪ್ಪ. ಕಂಸಾಳೆ ಆಡು ಕಂದ, ಕಂಸಾಳೆ ಆಡು, ಕಂಸಾಳೆ ಆಡ್ದ. ಮರದೇವ್ರು ಎಲ್ಲಿ? ಇಲ್ಲ ಏ ಬ್ರಹ್ಮ ಮರಿದೇವ್ರು ಅಲ್ಲಿ ಕೂತ್ಕೊಂಡು ಅದು ಯಾನ್ ಮಾಡ್ತಿದ್ದಾರೆ? ಬಂದುಡ ಬನ್ ಬನ್. ಏನುಡ ಏನ್ ಮಾಡ್ತಿದ್ರೆ ಅಲ್ಲಿ? ತಗಳಿ ತಗಳಿ ಕೂತ್ಕ.
ಮಹಾದೇವ ಲಿಂಗಾಬಾ ಲಿಂಗಾಬಾ ಮಹಾದೇವಾಬಾ ಗಿರಿಯಲ್ಲಿ ಮಹಾದೇವ ಲಿಂಗಾಬಾ ಅಂತರ ಗಂಗೆ ಕುಂಟೂರು ಮಠ ಗಿರಿಯಲ್ಲಿ ಮಹಾದೇವ ಲಿಂಗಾಬಾ ಅಂತರ ಗಂಗೆ ಕುಂಟೂರು ಮಠ ಗಿರಿಯಲ್ಲಿ ಮಹಾದೇವ ಲಿಂಗಾಬಾ ಬಾಗಿ ಬೇಡುವೆ ಪಾದವ ತಂದೆ ಗಿರಿಯಲ್ಲಿ ಮಹಾದೇವ ಲಿಂಗಾಬಾ ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಹಂಗೆ ಬಲವಾಗಜ್ಜೆ ಮಡಗಿ ಬಲವಾಗಜ್ಜೆ ಮಡಗಿ ಬ್ಯಾಟೆಗ್ ಹೋಗೋ ಕಾಡ ಐಕ್ಳಂಗ್ ಅಜ್ಜ ಮಡಗ್ಬೇಕು ಹುಲಿ ಅಜ್ಜೆ ಆಗ್ದಂಗೆ ಮರ್ದೇವ್ರು ಅಲ್ಲಿ ನೋಡು ಅಲ್ಲಿ ನೋಡು ಆ ಗಿರಿಮಲ್ಲಯ್ಯ ನೋಡು ಅವನ್ ಹೆಂಗ್ ಮಾಡ್ತಾವ್ ನೋಡು ಹಂಗೆ ಚೆನ್ನ ಕೂತು ಕಾಲ್ ಎತ್ತೆತ್ತು ಮಾಡಬೇಕು ಸರಿನಾ ಮಾಡ್ ಮಾಡು ಏಮಂಟೆ ಗೂಡಿಸ್ಬೇಡ ಕನ್ನಡ ಎದೆ ಮೈಸೂರ್ ಮಹಾರಾಜರಂಗೆ ಎದೆ ಅಗಲಿಸ್ಕೊಂಡ್ ನಿಂತು ಮಾಡ್ಬೇಕು ಒಂದು ಎರಡು ಮೂರು ನಾಲ್ಕು ಏನಂಜ ಬಡ ಇಲ್ಲಿ ಇದಕ್ ಲಗಾಡಿ ಹೊಡಿರ ಒಂದ್ಸತಿ ಹಂಗೆ ಇನ್ನೊಂದ್ಸತಿ ಬಾಡಿ ತೋರ್ಸ್ ಅಲ್ಲೇ ಬೋ ಚಂದಾಗ ಮಾಡ್ದೆ ಕೂಡ ಬೋ ಚಂದಾಗ ಮಾಡ್ದೆ ಈಗ ಅಲ್ಲಿ ಗಂಟ ಉಲ್ಲೇಖಾರ ಹಾರ್ಕೊಂಡು ಹೋದಂಗ ಹಾರ್ಕೊಂಡು ಹೋಗ್ಬೇಕು ಹೇಗೆ ಕುಸೆ ಉಲ್ಲೇಖಾರ್ಗಳು ಹೆಂಗಾಗ್ತಾ ಇವೆ ಚೆಂದಾಗೈತಾ ನೀನ್ ಮಾತ್ರ ಖುಷಿ ಪಟ್ರೆ ಸಾಲದು ಮರಿದೇವ್ರು ಎಲ್ಲರೂ ಖುಷಿ ಪಡುವಾಗ ಅಜ್ಜಿ ಆಗ್ಬೇಕು ಒಂದು ಎರಡು ಮೂರು ನಾಲ್ಕು ಅಜ್ಜ ಆಗ್ತಾ ಆಗ್ತಾ ಮನೆ ಕಟ್ಟೋದು ಅಂದ್ರೆ ಹಿಂಗೆ ನೀನು ಅಜ್ಜಿ ಆಗ್ತೀಯಾ ಬಾಬಾ ನಿಂತ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಹಂಗೆ ಮಾಡಿ ಮಾಡಿ ಅಪ್ಪ ನಮ್ಮಪ್ಪ ಪ್ರತಿಯೊಂದು ಮರ ಗಿಡ ಬಳ್ಳಿ ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಲಾಲಿತ್ಯ ಮಡಗವನೆ ಅದನ್ ನೋಡ್ ನಾವು ಕಲಿಬೇಕು ನಾವು ಪ್ರಕೃತಿಗೇನು ಕಲ್ಸಲ್ಲ ಅದೇ ನಮ್ಗೆ ಎಲ್ಲ ಕಲ್ಸತ್ತೆ ಹಾಡು ಕಲ್ಸತ್ತೆ ಕುಣಿತ ಕಲ್ಸತ್ತೆ ಬದುಕು ಕಲ್ಸತ್ತೆ ಅಲ್ಲಲ್ಲ ಅದೇನ ಮರಿದೇವ್ರು ಬಹು ಸರ್ ನೀನು ಚಂದಾಗ ಅಜ್ಜಿ ಆಗ್ತಿದ್ದೆ ಮಾಡ್ ಮಾಡ್ ಚಿಕ್ಕಮದ ನಾವಸಿ ಗುಡಿ ತಾವಕ್ ಹೋಗ್ಬತ್ತೀನಿ ನೋಡ್ಕೂಡ ಮಕ್ಕಳ ಅಜ್ಜೆ ಘನವಾಗಿರ್ಬೇಕು ಬಲವಾಗಿರ್ಬೇಕು ಮಾಡಿ ಮಾಡಿ ನಂಜೆ ಏನ ಉಳ್ವಾ ಓಯ್ ಸರಿಯಾಗಿ ಮಾಡ್ರುಡ ಮಂಟೆ ಸರಿಯಾಗಿ ಮಾಡುಡ ಯಾನ್ ನೋಡ್ತಿದೆ ಸರಿಯಾಗಿ ಮಾಡುಡ ಓಯ್ ಬ್ರಹ್ಮ ಮಾಡಪ್ಪ ಅಜ್ಜ ಮಡುಗು ಒಂದು ಎರಡು ಮೂರು ನಾಲ್ಕು ಇತ್ತಾಗ ಏನ್ ನೋಡಿರಿ ಅಜ್ಜ ಮಡುಗ್ರಿ ಮಾಡಪ್ಪ ಮಾಡು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಮರಿದೇವ್ರು ಮರಿದೇವ್ರು ಮಾಡಿ ಸ್ವಾಮಿ ಮಾಡಿ ಮಾಡಪ್ಪ ಮಾಡು ಅಯ್ಯೋ ಅಯ್ಯೋ ಉರಿ ಅಯ್ಯೋ ಉರಿ ಅಪ್ಪಯ್ಯೋ ಮರಿದವರು ಅದ್ಯಾಕೋ ಉರಿ ಉರಿ ಅಂತ ಅಳ್ತಿದ್ದ ಅದ್ಯಾನಾಯ್ತಾ ಕಾಣಿ ನೋಡು ರಾಮ ಅಪ್ಪಯ್ಯ ಆ ಎಣ್ಣೆ ಕೊಡು ಆಯ್ತಪ್ಪ ಅಮ್ಮ
ಯಾಕ ಮರಿದೇವ್ರು, ಉರಿತದ? ಸರಿ ಸರಿ ಆ ಮಾದೇವ ಪರೀಕ್ಷೆ ಮಾಡೋ ಪರಿ, ಒಂದ ಎರಡ ಬ್ಯೂಟಿಫುಲ್ ಕೊಡು. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲ ಮುಕುಂದ ಜೋ ಜೋ. ಅಮ್ಮ ಮಾದಪ್ಪ ಕಾಪಾಡಪ್ಪ. ಸ್ವಾಮಿ, ನಮ್ಮಪ್ಪ, ಮಾದಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ.
ಚೆಂಡಾಡಿರೋ ಚೆಂಡಿಡಾಡಿರೋ ನಮ್ಮ ಗುಂಡು ಮಾಡೇರೋ. ಅದು ಕಾಣಿಸ್ತಾ ಇಲ್ಲ, ಯಾರ್ ತಕೊಂಡ್ರ ಯಾನ? ಯಾರ್ ತಗೊಂಡಿದ್ರು? ಮರುವಾದ ಕೊಟ್ಬಿಡಿ, ನಿಮ್ಗೆ ಹೇಳ್ತಾ ಇರೋದು. ಇಲ್ಲ ಬಿಡಿ, ಊರ್ನವ್ರ ದಣಕ ಈ ಕೂಸ್ ಹೋಗಿಲ್ಲ. ಇಲ್ಲೇ ಯಾರಾದ್ರೂ ಹುಸಿ ಐಕ್ಲ ನೋಡಿ. ನೋಡ್ಕೊಳಕ ನನ್ ಚೀಲದಲ್ಲಿ ಏನಾದ್ರು ಇದ್ದುದ ಅಂತ. ಏನ್ ಮಾದಯ್ಯ, ನಿನ್ ಶಿಶು ಮಕ್ಕಳಿಗೆ ಇದನ್ ಬೇರೆ ಕಲ್ಸಿದ್ದಯ್ಯ? ಎಲ್ಲಿಂದ ಬಂದ್ಬಿಡ ನಮ್ ಮಾನ ಕಳೆಯಕ್ ನೀನು? ಗೊತ್ತಿಲ್ಲ, ತಗೊಂಡಿಲ್ಲ. ನಿನ್ ಮಾತು ಹೆಂಗಡ ನಂಬುದು? ಹಂಗಾರ ಬೆಳ್ಳಿ ಬಟ್ಲ ಕಾಲಿತ್ತವ, ಹಾರ್ಕೊಂಡ್ ಬಂದ್ ನಿನ್ ಚೀಲ ಸೇರ್ಕೊಳಕ್ಕ ತಗದ್ ಬಿಡ್ತೀನಿ ನೋಡು. ಆ ಶಿಶು ಮಗಿನ ಮೇಲೆ ಯಾಕೆ ಕೈ ಮಾಡಿ? ಅದ್ಯಾನ್ ಮಾವಯ್ಯ ನೀವು ಹೇಳ್ತಿರೋದು? ಅವ್ವ ಸಂಕವ, ಆ ಶಿಶು ಮಗಿಂದೇನು ತಪ್ಪಿಲ್ಲ, ನಾನೇ ಕಣ್ಣಾರೆ ಕಂಡಿವ್ನಿ. ಆ ಬೆಳ್ಳಿ ಬಟ್ಲು ಈ ಜೋಳಿಗೆ ಸೇರ್ಕತ್ತಷ್ಟೇ ಮಗಳೇ. ಆ ಬೆಳ್ಳಿ ಬಟ್ಲು ನನ್ನ ಅಪ್ಪ ಮಾದಪ್ಪಂಗ್ ಸೇರಿತ್ತು, ಅದು ನಮ್ ಪಾಲಿಗೆ ಬಂದುದಾ? ಮಾದಪ್ಪ ಬಯಸಿದ್ದು ಮಾದಪ್ಪಂಗೆ ಸೇರ್ಕೊಂಡ್ ಬಿಡ್ಬೇಕು. ಹಾಕು ವಾಪಸ್, ಹಾಕು ಹಾಕವ. ತಪ್ಪಾಯ್ತು ದಾರ್ಗುಡ್ರೆ, ಕ್ಷಮಿಸ್ಬಿಡಿ. ದಾವ್ರು ಒಂದೊಂದ್ಸಲ ಇಂತ ಪರೀಕ್ಷೆ ಮಾಡ್ತಿರ್ತಾನೆ, ನಮಗೆ ತಾಳ್ಮೆ ಬೇಕಷ್ಟೇ. ನೀಲಗೌಡ ಎಲ್ಲಾರನ್ನು ಪರ್ಸಾದ ಕರಿ. ಆಯ್ತಪ್ಪಯ್ಯ, ಯಾರು ಯಾನು ಅನ್ಕೋಬೇಡಿ, ಬಾಯ್ತ ಬಂದ್ಬಿಟ್ಟಿ ಎಲ್ಲರೂ ಪ್ರಸಾದ ತಗೊಂಡೋಗ್ರ. ನೀವ್ಯಾಕೆ ನಿಲ್ಸ್ಬಿಟ್ರಿ? ಮುಂದುವರ್ಸಿ, ಮಾದಪ್ಪನ ಶಾವೆ ನಡಿಲಿ. ಮಾದು ನನ್ ಕಂದ, ನೋಡಿ ಯೂನಿಫಾರ್ಮ್ ಸಿಕ್ಕಿರೋದ್ರಿಂದ ನಿಮ್ಮ ಮಗನಿಗೆ ಪ್ರಾಣಾಪಾಯ ಆಗಿಲ್ಲ. ಸೋ ಸಿಂಪಲ್, ಪ್ರಾಣಾಪಾಯ ಆಗಿದ್ದಿದ್ರೆ ಬಟ್ಟೆಗಳು ಬಾಡಿಲೇ ಇರ್ತಾ ಇದ್ವು. ಸೊ ನಿಮ್ಮ ಮಗ ಜೀವಂತ ಇದ್ದಾನೆ. ಸೋ ಸಿಂಪಲ್. ನನಗೂ ಹಾಗೆ ಅನ್ಸುತ್ತೆ ಸರ್. ಯಸ್, ನಿಮಗೂ ಹಾಗೆ ಅನ್ಸುತ್ತೆ, ನನಗೂ ಹಾಗೆ ಅನ್ಸುತ್ತೆ. ಸೋ ಸಿಂಪಲ್.
ನಿಮ್ ಹುಡ್ಗ ಯಾವ್ದೋ ಸನ್ಯಾಸಿಗೋ ಗೋಸಾಯಿಗೋ ಸಿಕ್ಕಿ ಅವರು ಅವನನ್ನ ಮರಳು ಮಾಡಿ ಅವನ ಬಟ್ಟೆ ಕಳಚಿ ಕಾವಿನೋ ಪುಟ್ಕೋಚಿನೋ ಹಾಕ್ಸಿ. ಸೋ ಸಿಂಪಲ್. ಈ ಕೇಸು ನಮ್ಗೇನು ಹೊಸದಲ್ಲ. ಮಾದೇಶ್ವರನ್ ಬೆಟ್ಟ, ಬಿಳಿಗಿರಿ ರಂಗನ್ ಬೆಟ್ಟ, ಅಲ್ಲೆಲ್ಲ ಇಂಥ ಸನ್ಯಾಸಿಗಳು ಓಡಾಡ್ತಾನೆ ಇರ್ತಾರೆ. ನೋಡಿ ಮಾ, ಬಟ್ಟೆಗಳನ್ನ ನೋಡಿದ್ಮೇಲೆ ನಿಮ್ಮ ಧಾವಂತ ಖಂಡಿತ ಕಡಿಮೆ ಆಗಿದೆ. ಅದನ್ನ ವಾಪಸ್ ಕೊಟ್ಬಿಡಿ ಮಾ. ಕೊಡಿ ಮಾ. ಮಂಜು, ನಮ್ ರೆಕಾರ್ಡ್ಸ್. ಡೋಂಟ್ ವರಿ, ಜೀಸಸ್ ವಿಲ್ ಸೇವ್ ಹಿಮ್. ಏನು ಆಗಿರಲ್ಲ ಗೀತಾ, ಸಮಾಧಾನ ಮಾಡ್ಕೊಳ್ಳಿ. ಮಾಧವ ಸಿಗ್ತಾನೆ. ಅಪ್ಪಯ್ಯ, ಅಯ್ಯೋ, ಯಾರಾದ್ರೂ ನೆನೆಸ್ಕೊಳ್ಳಿ. ಜುಂಜೆ, ಚಿಕ್ಕಬಾದ ಎಲ್ಲೋ ಕಾಣಿಸ್ತಲ್ಲ. ತರ್ಚ್ಕೊಂಬಿಟ್ಟದೆ ಚಿಕ್ಕ ಮಗ. ಮದ ನೋಡ, ನೋಡಿಲ್ಲಿ. ಅಯ್ಯೋ ಸುಮ್ಮನೆ ಜರ ಬೇಕಾವೆ. ಮಹೇಶ್ವರ ಹೋಗಿ ಒಸಿ ನೀರು ಒಂದು ಬಟ್ಟ ತಗೊಂಬಪ್ಪ. ಹೋಗು, ನೀರು 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 ಬಿಸಿ ಮಾಡಕ್ಕೆ ಹೇಳು. ಎಲ್ಲ ಚಂದಾಗ ರಸ ತಗೊಂಬ, ಪಟ್ಟಾಕು ಹೋಗು. ಮಡಕ್ ಮಡಕ್
ನಮ್ಮ ಮರದಲ್ಲಿ ಅಪ್ಪಾಟಿ ಕಿಸ್ಕೊಂಡ್ರೆ ಯಾಕೆ ರೋಡ ಬರಲಿಲ್ಲ ನೀವು? ಹೊಸತಕ್ ತಿರುಗಿ ನೋಡು. ಎಷ್ಟೊಂದು ಗಾಯ ಆಗ್ಬಿಟ್ಟಿದೆ ಬಾಳ್ಬೇಡ. ಸರಿ ಆಯ್ತದೆ. ನೋಡ್ಕೋ ಸಹ, ಈ ಜಗತ್ತನ್ನೇ ಎಂದಾಗ ಮರಕ್ಕಿಂತ ಮರ ದೊಡ್ಡದಿರ್ತದ, ಬೆಟ್ಟಕ್ಕಿಂತ ಬೆಟ್ಟ ದೊಡ್ಡದಿದ್ದೇ ಇರ್ತದ. ನಾನೇ ಶ್ರೇಷ್ಠ ಅನ್ನೋದು ದಡ್ಡತನ ಕಪ್ಪ. ಆ ನನ್ನಪ್ಪನ ಸಾಮ್ರಾಜ್ಯದಲ್ಲಿ ಎಲ್ರೂ ಒಂದಿಯೇ, ಎಲ್ರೂ ಒಂದಿಯೇ ತಿಳ್ಕಳಿ. ಆ ನನ್ನಪ್ಪ ಮಾದೇಶ್ವರ ಎಲ್ಲಾರನು ಪ್ರೀತಿಯಿಂದ ಕಂಡ. ಗಿಡ ಮರ ಬಳ್ಳಿ ಪಕ್ಷಿ ನರ್ಮನುಸುರನ ಕರುಣೆಯಿಂದ ಕಾಪಾಡಿದ. ನಾವು ಅಷ್ಟೆಯೇ, ಎಲ್ಲಾರನು ಪ್ರೀತಿ ಮಾಡಬೇಕು, ಸಂಕಟದಲ್ಲಿರೋರಿಗೆ ಕರುಣೆ ತೋರಿಸಿ ಕಾಪಾಡಬೇಕು. ಆ ನನ್ನಪ್ಪ ಹಾಕೊಟ್ಟ ಅದು ಇದೆಯೇ. ನನ್ನ ಕಂದ, ಹಾ
ಅದು ವೀರಭದ್ರೇಶ್ವರ, ಅದು ತಪ್ಸಾರೆ, ಅದು ಕಂಬದಬೋಳಿ, ಅದು ಪಾದ್ಧಾರೆ, ಆನುಮಲೆ, ಜೇನುಮಲೆ, ಗುಂಜಿಮಲೆ, ಗುಲಗಂಜಿಮಲೆ, ಪಾನುಮಲೆ, ಪಚ್ಚಮಲೆ, ಹೀಗೆ 77 ಮಲೆಗಳಲ್ಲಿ ಸುತ್ತಾಡಿಕೊಂಡು ನನ್ನಪ್ಪ ಮಾದೇಶ್ವರ. ಅಲ್ಲಿ ನೋಡಿ, ಅಲ್ಲಿ ನಡುವೆ ಕಾಣಿಸ್ತಿದೆಯಲ್ಲ ಆ ನಡುಮಲೆ, ಅಲ್ಲಿಗೆ ನೆಲೆಸಿದ್ರು, ಅದೇ ಮಾದೇಶ್ವರನ ಗುಡಿ. ಅಲ್ಲೇ ನನ್ನ ಅಪ್ಪಯ್ಯ ನೆಲೆಗೊಂಡಿರೋದು, ಅಲ್ಲೇ ನಡೆಯೋದು ದೊಡ್ಡ ಪರಿಸೆ. ಲಕ್ಷಾಂತರ ಮಂದಿ ಭಕ್ತರು ಸ್ಯಾವೆಗೆ ಅಂತ ಬರ್ತಾರೆ ಇಲ್ಲಿ ಕೇಳಿ. ಯಾರು ಒಬ್ಬರನ್ನೊಬ್ಬರು ಬಿಟ್ಟು ಹೋಗ್ಬಾರ್ದು. ಯಾರಾದ್ರೂ ತಪ್ಪಿಸ್ಕೊಂಡ್ರೆ ಗುಡಿ ಮುಂಭಾಗದಲ್ಲಿ ರಥ ನಿಲ್ಲೋ ಜಾಗಕ್ಕೆ ಬಂದು ಸೇರ್ಬೇಕು, ತಿಳಿತಾ? ಇನ್ನೊಂದ್ ಮಾತು, ಈ ಸಲ ಪರಿಸೆಯಲ್ಲಿ ನಮ್ಮ ಮರಿದೇವರು ಕಂಸಾಳೆ ಆಡ್ತಾನೆ. ಚಂದಾಗಿದ್ದೀಯ ಮಾದಯ್ಯ. ಚಂದಾಗಿದ್ದೀನಿ ಸ್ವಾಮಿ, ತಮ್ಮ ದಯ. ಮಾದಯ್ಯ, ನೀನೇ ಒಂದು ಶಾಲೆ ಇದ್ದಂಗೆ. ಹಳ್ಳಿ ಹಳ್ಳಿಗಳ ಮ್ಯಾಗೆ ಆ ನನ್ನಪ್ಪಯ್ಯನ ಸಾಲಗಳನ್ನ ಆಡ್ತಾ ಬತ್ತೀಯಲ್ಲ, ಅದರಿಂದ ಜ್ಞಾನ ಪ್ರಸಾರವಾಯ್ತದೆ. ಬುದ್ಧಿ ಏನು ಆ ನನ್ನಪ್ಪ ನನ್ನ ನಾಲ್ಗೆ ಮೇಲೆ ಸರಸ್ವತಿ ಮಡ್ಗವನೆ, ಆ ತಾಯವ್ವ ನುಡ್ದಂಗ್ ನುಡಿತೀನಿ, ನನ್ನಪ್ಪನ ಪಾದ ಸೇರಕಂಟ. ಇದನ್ನ ಸ್ಯಾವೆ ಅಂತ ಮಾಡ್ತೀವಿ ನೀ ಬುದ್ಧಿ. ನೋಡು ಮಾದಯ್ಯ, ನಿನ್ನ ಶಿಶು ಮಕ್ಕಳಿಗೂ ನಿನ್ನ ಜ್ಞಾನವನ್ನೆಲ್ಲ ಕಲಿಸು, ಅವರೂ ಬೇರೆಯವರಿಗೆ ಕಲಿಸಲಿ. ತಕ್ಕ ಕೋಸೆ, ಬಾಪ್ಪ ಬಾ. ಕಲಿಯೋದಕ್ಕೂ ಕಲಿಸೋದಕ್ಕೂ ಭಿನ್ನ ಭೇದ ಬೇಡ. ಆ ನನ್ನ ಅಪ್ಪನೇ ಭಿನ್ನ ಭೇದ ಮಾಡಲಿಲ್ಲ, ಅಂದಮೇಲೆ ನಾವ್ಯಾಕೆ ಮಾಡಬೇಕು? ಇಂದಿನಿಂದ ನೀವು ಶಿಶು ಮಕ್ಕಳು, ಕಂಸಾಳೆ ನಾದವೇ ನಿಮ್ಮ ದಾರಿಯಾಗಬೇಕು. ಉಂಡದ್ದು ತಿಂದದ್ದು ಶಿವನ ಪ್ರಸಾದವಾದರೆ ಅಂದದ್ದು ಆಡಿದ್ದು ಶಿವನ ಪ್ರಸಾದ ಅಲ್ಲವೇ? ಉಗೇ ಮಾತ್ಮಲ್ಲಯ್ಯ. ಗಡಿನಾಡು ಚಾಮರಾಜನಗರ ಜಿಲ್ಲೆಯ ಪ್ರಖ್ಯಾತ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಮಾದೇಶ್ವರ ಸ್ವಾಮಿಯ ಅದ್ಧೂರಿ ಜಾತ್ರೆ. ಮಾದೇಶ್ವರ ಕಾವ್ಯದ ಪ್ರಕಾರ ಮಾದೇಶ್ವರರು ಕತ್ತಿಪ್ಪವಾಡದ ಹಳ್ಳದಲ್ಲಿ ಬಿಲ್ಲಯ್ಯ ಕಾರಯ್ಯರನ್ನು ಪರೀಕ್ಷೆ ಮಾಡಿದ ಮೇಲೆ ಸಂತೋಷದಿಂದ ಕಂಸಾಳೆಯನ್ನು ಮಾಡಿದರೆಂದು ಈ ಭಾಗದ ಜನರು ನಂಬುತ್ತಾರೆ. ನಮ್ಮ ಜಾನಪದ ಕಲಾ ಪ್ರಕಾರದಲ್ಲಿ ಕಂಸಾಳೆಗೆ ವಿಶೇಷವಾದ ಸ್ಥಾನವಿದೆ. ಹೀಗೆ ಅನೇಕ ವಿಶೇಷಗಳನ್ನು ಹೊಂದಿರುವ ಜಾತ್ರೆಯ ನೇರ ಪ್ರಸಾರ ನಿಮಗಾಗಿ.
ಮಾದೇಶ್ವರ, ನಾವು ಕಳ್ಳೊಕ್ಕಲು, ನಮ್ಮನ್ನು ಕಾಪಾಡು ತಂದೆ. ಕಳ್ಳೊಕ್ಕಲು ಅಂದ್ರೆ ಏನಮ್ಮ? ಹರಕೆ ತೀರಿಸ್ತೆ ಇರೋರಿಗೆ ಕಳ್ಳೊಕ್ಕಲು ಅಂತ ಹೇಳ್ತಾರಮ್ಮ. ಸುಮ್ನೆ ರಮ್ಮ, ಹಳೆ ಪುರಾಣ ಎಲ್ಲ ಬಿಚ್ಚಬೇಡ. ನೀವ್ ಯಾವ ಹರಕೆ ಹೊತ್ತಿದ್ರಮ್ಮ? ನಿಮ್ಮ ಮಾವ ಬೆಟ್ಟಕ್ಕೆ ಕಾಲ್ನಡಿಗೆಲ್ಲೇ ಬರ್ತೀನಿ ಅಂತ ಹರಕೆ ಹೊತ್ತಿದ್ರು, ಅದನ್ನ ತೀರಿಸ್ತೇನೆ ಹೊರಟೋದು. ನಿಮ್ಮ ಅಪ್ಪನ ಆಸೆನ ನೀನು ಮಗ ಆದ್ರೂ ತೀರಿಸ್ತಾನೆ ಬಿಡು. ನಾನು ಸುಮ್ಮನೆ ಇರೋದಿಲ್ಲ ಮುದುಕ, ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಟಕಡೆ ಆಸ್ತಿ ಜೈಲು, ಜೈಲ್ಗೆ ಹಾಕಿಸ್ಬಿಡ್ತೀನಿ. ನಾವೆಲ್ಲ ಮಾಧವನ್ನು ಕಳ್ಕೊಂಡು ಎಷ್ಟು ಸಂಕಟ ಪಡ್ತಾ ಇದೀವಿ ಗೊತ್ತಾ? ಇವಳಿಗೆ ಊಟ ಸೇರದೆ ಎಷ್ಟು ದಿನ ಆಯ್ತು. ನನ್ನಮ್ಮ ಎಷ್ಟು ಕಣ್ಣೀರ್ ಹಾಕಿರ್ಬೋದು. ಅವರಿಗೆ ಮಾಧವ ಅಂದ್ರೆ ಪ್ರಾಣ ಪ್ರಾಣ ಕಣಯ್ಯ. ಇದೆಲ್ಲ ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ಲ? ಏಯ್, ಆಟ ಆಡಬೇಡ. ಎಲ್ಲಿದ್ದಾನೆ, ಎಲ್ಲಿದ್ದಾನೆ ನನ್ನ ಮಗ ಅಂತ ಹೇಳು. ನೀನು ತಿರುಪೆ ಬೇಡಿ ತಿನ್ನೋದಕ್ಕೆ ನನ್ನ ಮಗನ ಯೂಸ್ ಮಾಡ್ಕೊಂಡಿದ್ಯಾ? ಮರ್ಯಾದೆ ಇಲ್ಲ ನಿನಗೆ? ರೇ ರಂಗನಾಥ್, ಏನ್ ಮಾತು ಅಂತ ಆಡ್ತಾ ಇದ್ದೀರ್ರಿ? ದೇವರ ಗುಡ್ಡರು ಅಂದ್ರೆ ಅಷ್ಟೊಂದು ತಿರಸ್ಕಾರ ನಿಮಗೆ? ಅವರಾಡುವ ಕಂಸಾಳೆ ಪದಗಳು ಈ ದೇಶದ ಮಹಾಕಾವ್ಯಗಳಲ್ಲಿ ಒಂದು ಕಣ್ರಿ. ಬರವಣಿಗೆ ಇಲ್ದವರ ಕಾವ್ಯ ಅಂತ ನಿಮ್ಮಂತ ವಿದ್ಯಾವಂತರಿಗೆ ಅಸಡ್ಡೆ ತಾತ್ಸಾರ.
ಈ ತರದ್ದು ಇನ್ನೊಂದು ಮಾತು ನಿಮ್ಮ ಬಾಯಿಂದ ಬಂದ್ರೆ ಇಲ್ಲಿ ನಿಲ್ಲುವ ಯೋಗ್ಯತೆಯನ್ನು ಕಳ್ಕೊಳ್ತೀರಾ. ದಯವಿಟ್ಟು ಮರ್ಯಾದೆಯಿಂದ ಮಾತಾಡಿ. ಕ್ಷಮಿಸ್ಬಿಡಿ ಸ್ವಾಮಿ, ದೇವರು ಕೊಟ್ರೆ ನಿಮ್ಮ ಕೈ ಮುಗಿತೀನಿ. ನನ್ನ ಮೊಮ್ಮಗ ಎಲ್ಲಿದ್ದಾನೆ ಅಂತ ಹೇಳ್ಬಿಡಿಪ್ಪ. ನೋಡಿ ಯಾಕೋ ಓಡೋಗಿದ್ದು ನೀನು. ಲೇ ಲೇ ಕತ್ತೆ, ನಿನ್ನೇ ಕೇಳ್ತಾ ಇರೋದು. ಓ ಕ್ಷಮಿಸ್ಬಿಡಿ ಅಪ್ಪಯ್ಯ, ಕ್ಷಮಿಸ್ಬಿಡಿ. ಮರಿದೇವರು, ನನ್ನ ಮರಿದೇವರು ಅಪ್ಪಯ್ಯ. ಅಪ್ಪಯ್ಯ ಕ್ಷಮಿಸೋದಪ್ಪ, ನೀನೇನು ತಪ್ಪಾಡಿಲ್ಲ ಕುಸ, ನೀನೇನು ತಪ್ಪಾಡ್ಲಿಲ್ಲ. ಕಾಲ ಕಾಲ ನಮ್ಮನ್ನ ಹಂಗ ಆಡಿಸ್ತದ. ಆಯ್ತಲ್ಲ ಮಿಸ್ಟರ್ ರಂಗನಾಥ್, ನಿಮ್ ಮಗ ನಿಮ್ಗೆ ಸಿಕ್ಕಿದ್ನಲ್ಲ, ಮರ್ತು ಬಿಡಿ, ಇದೊಂದು ಕೆಟ್ಟ ಕನಸು ಅಂತ. ಸೋ ಸಿಂಪಲ್, ನೀವು ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ಬಿಡಿ. ಸಿಂಪಲ್ ಅಂತ ಸಿಂಪಲ್. ಆ ದರಿದ್ರ ಪಟ್ಟೆ ತೆಗೆದಾಕು, ಹೇಳಿದ್ ಕೇಳಿಸ್ಲಿಲ್ವಾ ನಿನಗೆ? ಏಯ್ ಏನು ಕಿವಿ ಕೇಳಿಸಲ್ವಾ ನಿನಗೆ? ಬಾರಿ ಆ ಕಡೆ ಸ್ವಾಮಿ, ಹಾಗೆಲ್ಲ ಮಾಡಬಾರ್ದು ಬಿಡಿ. ಸಾಕ್ಷಿ ಬೇರೆ ಸ್ವಾಮಿ. ಇಲ್ಲೇ ಸುಟ್ಟು ಹಾಕಬಾರ್ದು. ಇನ್ಸ್ಪೆಕ್ಟರ್ ಬೇಗ ಆಸ್ಪತ್ರೆ ಕರ್ಕೊಂಡೋಗಿ. ರೀ ಮಿಸ್ಟರ್ ರಂಗನಾಥ್, ಇವ್ರನ್ನ ಕರ್ಕೊಂಡು ಹೋಗ್ರಿ, ಇಲ್ಲ ಅಂದ್ರೆ ಇನ್ನೊಂದು ಕ್ರಿಮಿನಲ್ ಕೇಸ್ ಆಗತ್ತೆ ಅಷ್ಟೇ. ಕಂದ, ನೀ ಕಂಸಾಲೆ ಕಲಿತೀನಿ ಅಂದಿದ್ರೆ ನಾವು ಕಲಿಸ್ತಿರ್ಲಿಲ್ವೇನೋ? ಹೇಗಮ್ಮ ಹೇಗಮ್ಮ ಕಲಿಸ್ತೀರಾ? ಅದೇನಂತಾನೆ ನಾವು ಗೊತ್ತಿರ್ಲಿಲ್ಲ. ಮೊದಲನೇ ಸಾರಿ ಕಂಸಾಳೆ ನೋಡ್ಬೇಕಾದ್ರೆ ಎಲ್ಲಿ ಕೂತಿದ್ದೀನೋ ಏನ್ ಮಾಡ್ತಿದ್ದೀನೋ ಒಂದೂ ಗೊತ್ತಾಗ್ಲಿಲ್ಲ. ಅಪ್ಪಯ್ಯ ನಮ್ ಕಂಸಾಲೆ ಕೊಟ್ಟಾಗ ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಲೇಬೇಕು ಅನ್ಸ್ತು. ಅಜ್ಜಿ ನಾನು ಏನ್ ತಪ್ಪು ಮಾಡಿಲ್ಲ ಅಜ್ಜಿ, ನಾನು ಬೇಕಂತ ಮಾಡಿಲ್ಲ ಅಜ್ಜಿ. ಕಾಡಲ್ಲಿ ನಿಂದು ಮತ್ತೆ ಅಮ್ಮಂದು ಜ್ಞಾಪಕ ಬರ್ತಿತ್ತಜ್ಜಿ. ಆದ್ರೆ ಕಂಸಾಳೆ ಶಬ್ದ ಕಿವಿ ಮೇಲೆ ಬೀಳ್ತಿದ್ದಾಗೆ ಆಚೆಗಡೆ ಇರೋ ಶಬ್ದ ಯಾವುದು ಕೇಳಿಸ್ತಿರ್ಲಿಲ್ಲ. ಅಪ್ಪ ಕಂಸಾಳೆ ಅಪ್ಪಯ್ಯ ತುಂಬಾ ಒಳ್ಳೆಯವರಪ್ಪ, ಅವ್ರು ಹೇಗಿದ್ದಾರೋ ಏನೋ
ಒಂದ್ಸಲ ಅವ್ರನ್ನ ನೋಡ್ಕೊಂಡ್ ಬಂದ್ಬಿಡೋಣ ಪ್ಲೀಸ್ ಪ್ಲೀಸ್ ಪಾ. ಅಪ್ಪ ಅವ್ರ ನನ್ ಜೀವ ಉಳಿಸ್ದವ್ರು, ಇಲ್ಲದಿದ್ರೆ ನಿಮ್ ಮಾಧುವ ಅಷ್ಟೇ. ಅಮ್ಮ ನನ್ನ ಕ್ಷಮಿಸ್ಬಿಡಿ ಅಪ್ಪಯ್ಯ. ಅಪ್ಪಯ್ಯ ಅಪ್ಪಯ್ಯ ನಿನ್ನನ್ನು ಕ್ಷಮಿಸೋದ? ನಿಂದೇನು ತಪ್ಪಿಲ್ಲ ಕುಸೆ, ನಿಂದೇನು ತಪ್ಪಿಲ್ಲ. ಎಲ್ಲ ಆ ಮಾದೇಶ್ವರ ಇಚ್ಛೆ ಕುಸ. ನಾ ಹೇಳೋದನ್ ಮಾಡಿದೆಯ? ಅದ್ ಏನ್ ಹೇಳಿ ಅಪ್ಪಯ್ಯ? ಅಜ್ಜೋಳಿಗೆ ತಂದೆಯ? ಅದೇ ತಾತ. ಮಹದೇಶ್ವರನ್ ಪ್ರಸಾದ ಅಂತ ತಿಳ್ಕ. ಪ್ರತಿ ವರ್ಷ ತಪ್ಪದೆ ಮಹದೇಶ್ವರನ್ ಬೆಟ್ಟಕ್ಕೋಗಿ ಆ ನನ್ನ ಅಪ್ಪ ಸೇವೆ ಮಾಡ್ದೀಯ ಮರ್ದೇವ್ರು. ಆಯ್ತು ಅಪ್ಪಯ್ಯ, ಮಾಡ್ತೀನಿ ಮಾಡ್ತೀನಿ ಅಪ್ಪಯ್ಯ. ಮರ್ದೇವ್ರು ಕಂಸಾಳೆ ನಾದ ಕೇಳ್ಸು, ನಾದ ಕೇಳ್ಸು. ನಮ್ಮ ದುಂಡು ಮಾದೇವನ ಕೊಂಡಾಡಿ.